2000 ಅಡಿ ಪ್ರಪಾತಕ್ಕೆ ಬಿದ್ದ ಟಿಪ್ಪರ್ ಲಾರಿ, ಸಾವಿನ ದವಡೆಯಿಂದ ಬಚಾವಾದ ಚಾಲಕ. ಚಾರ್ಮಾಡಿ ಘಾಟ್ನಲ್ಲಿ ನಡೆಯಿತು ಪವಾಡ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಘಾಟ್ ದಟ್ಟ ಮಂಜು ಕವಿದಿದ್ದರಿಂದ ದಾರಿ ಕಾಣದೆ ಅಪಘಾತ. ಪ್ರಪಾತಕ್ಕೆ ಬಿದ್ದರೂ ಪವಾಡ ಸದೃಶ ರೀತಿಯಲ್ಲಿ ಚಾಲಕ ಪಾರು. ಉರುಳಿ ಬಿದ್ದ ರಭಸಕ್ಕೆ ಟಿಪ್ಪರ್ ನಜ್ಜುಗುಜ್ಜು. ಗಾಯಾಳು ಚಾಲಕ ಮಂಗಳೂರಿನ ಆಸ್ಪತ್ರೆಗೆ ರವಾನೆ. ಬಣಕಲ್ ಪೊಲೀಸರು ಸ್ಥಳಕ್ಕೆ ಭೇಟಿ ಪರಿಶೀಲನೆ. ಸಾವಿನ ದವಡೆಯಿಂದ ಚಾಲಕನೊಬ್ಬ ಪವಾಡ ಸದೃಶ ರೀತಿಯಲ್ಲಿ ಬಚಾವ್ ಆಗಿರೋ ಘಟನೆ ನಡೆದಿರುವಂಥದ್ದು. ಈ ಘಟನೆ ನಡೆದಿರೋದು ಚಾರ್ಮಾಡಿ ಘಾಟ್ನಲ್ಲಿ. ಟಿಪ್ಪರ್ ಲಾರಿಯೊಂದು 2000 ಅಡಿ ಪ್ರಪಾತಕ್ಕೆ ಬಿದ್ದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಘಾಟ್ ಇದಾಗಿದೆ. ದಟ್ಟ ಮಂಜು ಕವಿದಿದ್ದರಿಂದ ಮುಂದೆ ರಸ್ತೆ ಕಾಣ್ತಾ ಇರಲಿಲ್ಲ, ಹೀಗಾಗಿ ಈ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ. 2000 ಅಡಿ ಪ್ರಪಾತಕ್ಕೆ ಟಿಪ್ಪರ್ ಲಾರಿ ಬಿದ್ದರೂ ಚಾಲಕ ಮಾತ್ರ ಬಚಾವ್ ಆಗಿದ್ದಾನೆ. ಮೇಲಿನಿಂದ ಕೆಳಗೆ ಟಿಪ್ಪರ್ ಲಾರಿ ಉರುಳಿ ಬಿದ್ದ ರಭಸಕ್ಕೆ ಲಾರಿ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಸದ್ಯ ಗಾಯಾಳು ಲಾರಿ ಚಾಲಕನನ್ನ ಮಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬಣಕಲ್ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಈ ದಿವಸ ಮಧ್ಯರಾತ್ರಿ ಒಂದು ಟಿಪ್ಪರ್ ಆಕಸ್ಮಿಕವಾಗಿ ಪಲ್ಟಿಯಾಗಿದೆ. ಆಕಸ್ಮಿಕ ಹೇಳೋಕ್ಕಿಂತನೂ ಇಲ್ಲಿ ಚಾರ್ಮಾಡಿಗಟ್ಟಲಿ ಮಂಜು ವಾತಾವರಣ ಜಾಸ್ತಿ ಇದ್ದರಿಂದ ಈಗ ಸೈಡು ಕಾಣ್ತಾ ಇಲ್ಲ. ಈಗಾಗಲೇ ಪಿ ಡಬ್ಲ್ಯೂ ಅವರು ಒಂದು ತಡೆಗೋಡನ್ನು ನಿರ್ಮಿಸಿದ್ದಾರೆ ಈ ಪ್ಲೇಸಿಗೆ. ಇದು 4ನೇ ಗಾಡಿ ಬೀಳ್ತಾ ಇರೋದು. ಇದಕ್ಕೆ ಭದ್ರತೆ ಒಂದು ವ್ಯವಸ್ಥೆ ಮಾಡಬೇಕು. ಈಗಾಗಲೇ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈಗಾಗಲೇ ಎಲ್ಲ ಗಾಡಿಗಳು ಸಣ್ಣ ಪುಟ್ಟಗಳು ಗಾಯಗಳಾಗಿದೆ. ಈಗ ಇದು 2000 ಅಡಿ ಈಗ ಈಗಾಗಲೇ ಲಾರಿ ಟಿಪ್ಪರ್ ಬಂದಿರೋದು 2000 ಅಡಿಗಿಂತಲೂ ಮೇಲೆ ಇದೆ. ಈಗಾಗಲೇ ನಾವು ಆ ಸ್ಪಾಟಿಗೆ ಹೋಗಿ ಬಂದಿದ್ದೀವಿ. ಚಾಲಕನಿಗೆ ಸ್ವಲ್ಪ ಪೆಟ್ಟಾಗಿ ರಾತ್ರಿನೇ ಮಂಗಳೂರು ಎಜಿ ಆಸ್ಪತ್ರೆ ಸೇರಿಸಿದ್ದಾರೆ. ಬನ್ನಿ ಬಾ ನೋಡ್ರ ರವಸ ಕಟ್ಟೋದು. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.